ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಬೇಸಿಗೆ ಬಂದರೆ ಸಾಕು, ಹಣ್ಣುಗಳ ರಾಜನೆಂದೇ ಕರೆಸಿಕೊಳ್ಳುವ ಮಾವಿನ ಹಣ್ಣುಗಳದ್ದೇ ಸಾಮ್ರಾಜ್ಯ. ಈ ಬಾರಿ ಮಾವಿನ ಹಣ್ಣಿನ ಬೆಳೆ ಇಳುವರಿ ಕಡಿಮೆಯಾಗಿದೆ. ಇದರಿಂದ ಗ್ರಾಹಕರಿಗೆ ಬೆಲೆ ಏರಿಕೆಗೆ ಬಿಸಿ ತಟ್ಟಿದ್ದು ಸಾಮಾನ್ಯ ವರ್ಗದವರ ಕೈಗೆಟುಕದಂತಾಗಿದೆ. ಹೌದು, ಹಿಂದೂ ಕ್ಯಾಲೆಂಡರ್ ಪ್ರಾರಂಭವಾದ ದಿನ ಎಂದು ಕರೆಸಿಕೊಳ್ಳುವ ಯುಗಾದಿಯ ಬಳಿಕ ಮಾರುಕಟ್ಟೆಯಲ್ಲಿ ಘಮಘಮಿಸುತ್ತಿದ್ದ ಮಾವು ಎಲ್ಲರನ್ನ ಆಕರ್ಷಿಸುತ್ತಿದೆ. ಆದರೆ ಈ ಬಾರಿ ಹಲವು ಕಾರಣಗಳಿಂದ ಬೆಳೆ ಕುಂಠಿತಗೊಂಡು ದುಬಾರಿಯಾದ ದರದಲ್ಲಿ ವಿರಳ ಸಂಖ್ಯೆಯಲ್ಲಿ ವಿಕ್ರಿಯಾಗುತ್ತಿದೆ. ಲೋಕಲ್ನಲ್ಲಿ ಇಶಾಡಿ, ಅಪೋಸ್, ಕಲ್ಮಿ, ತೋತಾಪುರಿ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತಿದ್ದವು. ಆದರೆ ಈ ಬಾರಿ ಮಾವಿನ ಬೆಲೆ ಕೃಷಿಯ ಆಸಕ್ತಿ ಕಡಿಮೆಯಾಗಿ ಬೆಲೆ ಏರಿದೆ. ಬೆಲೆ ದುಬಾರಿಯಾಗಿದ್ದರಿಂದ ಗ್ರಾಹಕರು ಮಾವಿನ ಹಣ್ಣನ್ನು ಖರೀದಿಸದೆ ಕಡಿಮೆ ದರದಲ್ಲಿ ದೊರಕುವ ಇತರೆ ಹಣ್ಣುಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಪ್ರತಿ ವರ್ಷ ಮಾರುಕಟ್ಟೆಗೆ ಸ್ಥಳೀಯವಾಗಿ ವಿವಿಧ ತಳಿಯ ಮಾವುಗಳು ಹುಬ್ಬಳ್ಳಿಯ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದ್ದವು. ಆದರೆ ಈ ವರ್ಷ ಅಂಕೋಲಾ, ಧಾರವಾಡ ಸ್ಥಳೀಯ ಹಣ್ಣುಗಳೇ ಜಾಸ್ತಿ. ಬೆಲೆ ಕಡಿಮೆ ಆಗಿದ್ದರಿಂದ ಮಧ್ಯವರ್ತಿಗಳು ಗರಿಷ್ಠ ದರಕ್ಕೆ ಮಾರಾಟ ಮಾಡುತ್ತಾರೆ. ಇದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಬೆಲೆ ಏರಿಕೆ ಕಂಡಿದೆ. ಕಳೆದ ವರ್ಷ ಗುಣಮಟ್ಟದ ಮಾವು ಕೆಜಿಗೆ ಸುಮಾರು 100 ರಿಂದ 150 ರೂಪಾಯಿ ಇತ್ತು. ಆದರೆ ಈ ಬಾರಿ 240 ರಿಂದ 400 ರೂಪಾಯಿ ಬೆಲೆಗೆ ಏರಿಕೆ ಕಂಡಿದೆ.